ನಾಯಂಡಹಳ್ಳಿ ಇಂದ ಬನ್ನೇರುಘಟ್ಟ ವೇಗ ಮಾಲ್ವರೆಗೂ ಕೂಡ ಇರುವಂತ 12 ಕಿಲೋಮೀಟರ್ ರಸ್ತೆ ಏನಿದೆ ಅದಕ್ಕೆ ಅಧಿಕೃತವಾಗಿ ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ ಅವರ ಹೆಸರನ್ನ ಇಡೋದಕ್ಕೆ ಪುನೀತ್ ರಾಜಕುಮಾರ್ ಅವರ ಹೆಸರನ್ನ ಮತ್ತಷ್ಟು ಸ್ಮರಣೀಯವಾಗಿಸೋದಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ ನೋಡ್ತಾ ಇದ್ದೀರಿ ಪದ್ಮನಾಭ ನಗರದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿ ಸಂಜೆ 6 ಗಂಟೆಯಿಂದ ಇವತ್ತು ಕಾರ್ಯಕ್ರಮ ಆರಂಭವಾಗಲಿದೆ ಸಿಎಂ ಬೊಮ್ಮಾಯಿಯವರು ನಾಮಕರಣವನ್ನ ಮಾಡಲಿದ್ದಾರೆ ರಿಂಗ್ ರಸ್ತೆಗೆ ಅಪ್ಪು ಹೆಸರನ್ನ ಇಡೋದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸೌಮ್ಯ ನೇರ ಸಂಪರ್ಕದಲ್ಲಿದ್ದಾರೆ ಪದ್ಮನಾಭ ನಗರ ಕ್ಷೇತ್ರದಿಂದ ಏನು ಇವತ್ತು ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ಸ್ಥಳದಿಂದ ಸೌಮ್ಯ ಯಾವ ರೀತಿಯಾಗಿ ಸಿದ್ಧತೆಗೊಂಡಿದೆ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿದೆ ಪುನೀತ್ ರಾಜಕುಮಾರ್ ಅವರ ನಾಮಕರಣ ಆಗೋದಕ್ಕೆ ಈ ಒಂದು ಔಟರ್ ರಿಂಗ್ ರಸ್ತೆಗೆ ಯಾವ ರೀತಿ ಸಿದ್ಧತೆಗಳಾಗಿದೆ ಯಾವ ರೀತಿ ಯಾರೆಲ್ಲ ಬಂದಿದ್ದಾರೆ ಈಗ ಹರೀಶ್ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಸಾಯಂಕಾಲ 6 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಹೀಗಾಗಿ ವೇದಿಕೆ ಅಂತೂ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧವಾಗಿ ನಿಂತಿದೆ ಒಂದು ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಆಗಿರುವಂತಹ ಹಲವು ಕಾರ್ಯಕ್ರಮಗಳ ಉದ್ಘಾಟನೆ ಇನ್ನೊಂದು ಕಡೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಹೆಸರನ್ನ ರಸ್ತೆಗೆ ಇಡುವಂತಹ ಕಾರ್ಯಕ್ರಮ ಅಂದ್ರೆ ರಸ್ತೆಗೆ ನಾಮಕರಣ ಮಾಡಲಾಗುತ್ತೆ ಈ ಎರಡು ಖುಷಿ ಒಟ್ಟೊಟ್ಟಿಗೆ ಅದು ಪುನೀತ್ ರಾಜಕುಮಾರ್ ಅಭಿಮಾನಿಗಳಿಗೆ ಇದೊಂತರ ಮತ್ತೊಂದು ಮೆಮೊರಬಲ್ ಮೂಮೆಂಟ್ ಅಂತ ಹೇಳಬಹುದು ಈ ಕಾರ್ಯಕ್ರಮ ನಡೆಯುವಂತಹ ವೇದಿಕೆ ಏನಿದೆ ಅದೇ ವೇದಿಕೆ ಮೇಲೆ ನಾನು ಇರುವಂತದ್ದು ಸದ್ಯಕ್ಕೆ ವಿಜುವಲ್ಸ್ ಅಲ್ಲಿ ಏನು ನೋಡ್ತಾ ಇದೀವಿ ನಾವು ಇವಾಗ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗುತ್ತೆ ಎಲ್ಲಾ ರೀತಿಯಾದಂತಹ ತಯಾರಿಗಳು ಕೂಡ ಆಗಿದೆ ಅತಿಥಿ ಗಣ್ಯರು ಬಂದು ಕೂತ್ಕೊಳ್ಳಿಕ್ಕೆ ಚೇರ್ ಗಳ ವ್ಯವಸ್ಥೆಗಳು ಕೂಡ ಆಗಿದೆ ಅದರ ಮುಂದೆ ಫ್ಲವರ್ ನ ಇಟ್ಟು ಒಂದಷ್ಟು ಡೆಕೋರೇಷನ್ ಕೂಡ ಮಾಡಿದ್ದಾರೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ 25 ಜನ ಗಣ್ಯರಿಗೆ ಅವಕಾಶವನ್ನ ಕೊಡಲಾಗುತ್ತೆ ಸಿಎಂ ಸೇರಿದಂತೆ ಸಾಕಷ್ಟು ಜನರು ರಾಜಕೀಯ ಮುಖಂಡರು ಕೂಡ ಇರ್ತಾರೆ ಮತ್ತೆ ಪವರ್ ಸ್ಟಾರ್ ಪುನೀತ್ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರ್ತಾರೆ ಹಾಗಾಗಿ 25 ಜನಕ್ಕೆ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನ ಕಲ್ಪಿಸಿರುವಂತದ್ದು ಅದರ ಜೊತೆಗೆ ಎಲ್ಇಡಿ ಸ್ಕ್ರೀನ್ ಗಳನ್ನು ಕೂಡ ವೇದಿಕೆಯ ಮೇಲೆ ಹಾಕಿರುವಂತದ್ದು ಈ ಒಂದು ಎಲ್ಇಡಿ ಸ್ಕ್ರೀನ್ ನಲ್ಲಿ ಕಾರ್ಯಕ್ರಮ ಆದ ನಂತರ ಕಾರ್ಯಕ್ರಮದ ಸಂಪೂರ್ಣ ವಿವರ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ದು ಒಂದಷ್ಟು ಫೋಟೋಸ್ಗಳು ಇದೆಲ್ಲವೂ ಕೂಡ ಆಗುತ್ತೆ ನಂತರ ಸಂಜೆ ಏನು ಸಂಗೀತ ಕಾರ್ಯಕ್ರಮ ನಡೆಯೋದ್ರಿಂದ ಎಲ್ಲವೂ ಕೂಡ ಅದ್ದೂರಿಯಾಗಿರುತ್ತೆ ಇನ್ನು ವೇದಿಕೆಗೂ ಕೂಡ ಲೈಟಿಂಗ್ಸ್ನ ಹಾಕಲಾಗಿದೆ ಅಂದರೆ ವೇದಿಕೆ ಏನು ಈ ಒಂದು ಡೆಕೋರೇಷನ್ ಮಾಡಿದರೆ ವೇದಿಕೆಯ ಸುತ್ತ ಕಂಪ್ಲೀಟ್ ಆಗಿ ಲೈಟಿಂಗ್ಸ್ ಹಾಕಿದ್ದಾರೆ ಇವಾಗ ಸದ್ಯಕ್ಕೆ ಲೈಟಿಂಗ್ಸ್ ಆಫ್ ಇದೆ ಸಂಜೆ ಕಾರ್ಯಕ್ರಮ ಆರಂಭ ಆದ ತಕ್ಷಣ ಎಲ್ಲ ಲೈಟನ್ನು ಆನ್ ಮಾಡಲಾಗುತ್ತೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ತುಂಬುತ್ತೆ ಈ ಲೈಟಿಂಗ್ಗಳು ಸಕ್ಕದಾಗಿ ಕಲರ್ಫುಲ್ ಆಗಿ ಕೂಡ ಇರುತ್ತೆ ಸ್ಟೇಜ್ ಅಂತೂ ಎಲ್ಲ ಆಲ್ಮೋಸ್ಟ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಸ್ವಚ್ಛತೆ ಕೆಲಸವೂ ಕೂಡ ಆಗಿದೆ ಇನ್ನು ವೇದಿಕೆಯ ಮುಂಭಾಗ ಏನು ಸ್ಪೇಸ್ ಇದೆ ಇಲ್ಲಿ 200ಕ್ಕೂ ಹೆಚ್ಚು ಅತಿಥಿ ಗಣ್ಯರಿಗೆ ವಿವಿಐಪಿಗೆ ಕೂರ್ಲಿಕ್ಕೆ ಕೂಡ ವ್ಯವಸ್ಥೆನ ಮಾಡಲಾಗಿ ಎಲ್ಲ ಸೆಟಪ್ ಕೂಡ ಆಗಿದೆ ಅದರ ನಂತರ ಅದನ್ನು ದಾಟಿ ಬ್ಯಾರಿಕೇಡ್ ಅನ್ನು ದಾಟಿದ್ರೆ ಅಲ್ಲಿ ಸಾರ್ವಜನಿಕರಿಗೆ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಇನ್ನು ಈ ಒಂದು ವೇದಿಕೆ ಮುಂಭಾಗ ಇರುವಂತಹ ಈ ಒಂದು ಆಸನ ವ್ಯವಸ್ಥೆಯನ್ನು ಹೊರತುಪಡಿಸಿ ಮತ್ತೊಂದಷ್ಟು ಈಗೇನು ವೇದಿಕೆಯ ಸುತ್ತ ಅಂದರೆ ಈ ಗ್ರೌಂಡ್ ಸುತ್ತ ಕೂಡ ಡಾಕ್ಟರ್ ರಾಜಕುಮಾರ್ ಮತ್ತು ಪುನೀತ್ ರಾಜಕುಮಾರ್ ಅವರ ಫೋಟೋ ಗ್ಯಾಲರಿಯನ್ನು ಕೂಡ ಮಾಡಲಾಗಿದೆ ಆ ಒಂದು ಗ್ಯಾಲರಿಗೂ ಕೂಡ ನಮ್ಮ ಕನ್ನಡದ ಬಾವುಟದ ಬಣ್ಣಗಳಿಂದ ಬಲೂನನ್ನು ಕಟ್ಟಿ ಅದನ್ನು ಅಲಂಕಾರವನ್ನು ಮಾಡಲಾಗಿದೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ ಜೊತೆಗೆ ಈ ಒಂದು ವೇದಿಕೆಗೆ ಯಾರೆಲ್ಲ ಬರ್ತಾರೆ ಅಂದರೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಅವರಿಗೆ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಎಲ್ಲ ಚೆಕ್ಕಿಂಗನ್ನು ಮಾಡಿ ಅವ್ರನ್ನ ಒಳಗಡೆ ಬಿಡುವಂಥದ್ದು ಹಾಗಾಗಿ ಡಿಟೆಕ್ಟರನ್ನು ಕೂಡ ಅವರು ಅಳವಡಿಸ್ತಾರೆ ಈಗಾಗಲೇ ನೋಡಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ಈಗಾಗಲೇ ಎಲ್ಲ ರೀತಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಿದ್ದಾರೆ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತು ಎಂಟ್ರಿ ಮತ್ತು ಎಕ್ಸಿಟಲ್ಲಿ ಚೆಕ್ ಮಾಡಿನೇ ಪ್ರತಿಯೊಬ್ಬರನ್ನ ಒಳಗಡೆ ಬಿಡುವಂಥದ್ದು ಹಾಗಾಗಿ ಅಲ್ಲಿ ಮೆಟಲ್ ಡಿಟೆಕ್ಟರನ್ನು ಹಾಕಿ ಈಗಾಗಲೇ ಪ್ರಿಪ್ರೇಷನನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಇದು ಒಂದು ಕಡೆ ಅಪ್ಪುಗೆ
ನಮನವಂತ ಸಲ್ಲಿಸುವಂತದ್ದು ಯಾಕಂದ್ರೆ ನಮಗೆ ಗೊತ್ತಿದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡುವಾಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಮಳೆ ಬಂದು ಸ್ವಲ್ಪ ಅಡ್ಡಿಯಾಗಿತ್ತು ಆಗ ಎಷ್ಟು ಜನ ಅಪ್ಪು ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡವರಿಗೂ ಕೂಡ ಅವಕಾಶ ಆಗಿರಲಿಲ್ಲ ಆದರೆ ಈ ಬಾರಿ ಅಂದ್ರೆ ಇವತ್ತು ಆ ಒಂದು ಅಪ್ಪುವಿನ ಬಗ್ಗೆ ಮಾತಾಡಲಿಕ್ಕೆ ಅಪ್ಪುಗೆ ನಮನವನ್ನ ಸಲ್ಲಿಸೋದಿಕ್ಕೆ ಈಗ ಮತ್ತೆ ಇನ್ನೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ಜೊತೆಗೆ ರಸ್ತೆಗೂ ಕೂಡ ಅಪ್ಪುವನ್ನ ಏನು ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜಕುಮಾರ್ ಹೆಸರನ್ನು ಕೂಡ ಇಟ್ಟಿ ಗೌರವ ಸಮರ್ಪಣೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಇನ್ನೇನು 6 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಸಿಎಂ ಬರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಇದು ಅಭಿಮಾನಿಗಳಿಗೆಲ್ಲರೂ ಕೂಡ ಖುಷಿಯ ವಿಚಾರ ಜೊತೆಗೆ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಡ್ತಾ ಇದ್ದಾರೆ ಪಾರ್ಕ್ ಆಗಿರಬಹುದು ರೋಡ್ ಹಾಸ್ಪಿಟಲ್ ಎಲ್ಲವನ್ನೂ ಕೂಡ ಜನರಿಗೆ ಕಲ್ಪಿಸುತ್ತಾ ಇರುವಂತದ್ದು ಒಟ್ಟಾರೆ 6 ಗಂಟೆಗೆ ಆರಂಭ ಆಗುವಂತ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆಯತಾ ಇದ್ದು ಸ್ಟೇಜ್ ಅಂತೂ ಎಲ್ಲಾ ತಯಾರಿಯಿಂದ ಕಂಗೊಳಿಸ್ತಾ ಇದೆ ಹರೀಶ್ ಥ್ಯಾಂಕ್ ಯು ಸಮಿತಾ ಮೇಲೆ ಮಾಹಿತಿಗೆ